ಅನವಶ್ಯಕವಾದ ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ, ಅದ್ರ ಬಿಟ್ಟು ಏನು ಬೇರೆ ಏನಿಲ್ಲ. ನಾವೀಗಾಗಲೇ ತನಿಖೆಗೆ ಆದೇಶ ಮಾಡಿದ್ದೇವೆ. ಮೂರು ಏಜೆನ್ಸಿಗಳು ವಾಲ್ಮೀಕಿ ಹಗರಣದ ಬಗ್ಗೆ ತನಿಖೆ ಮಾಡ್ತಾ ಇದ್ದಾವೆ, CBI, ED ಮತ್ತು ನಮ್ಮ CID, SIT. ಅದರ ಜೊತೆಗೆ ಮೈಸೂರಿನ ಮೂಡಾದ್ರ ಬಗ್ಗೆ ಈಗಾಗಲೇ ಕಮಿಷನ್ ಮಾಡಿದ್ದೇವೆ. ಮಾನ್ಯ ದೇಸಾಯಿ ಅವರು, ರಿಟೈರ್ಡ್ ಜಡ್ಜ್ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿದ್ದೇವೆ, ಕಮಿಷನ್. ಆ ಕಮಿಷನ್ ಅವರು ಕೂಡ ತನಿಖೆ ಮಾಡ್ತಾರೆ. ಅದೆಲ್ಲ ಬರಲಿ, ಹೊರಗಡೆ ಬರಲಿ, ಗೊತ್ತಾಗ್ತದೆ ಸತ್ಯಾಂಶ. ಅದರ ಬದಲು ಸುಮ್ಮನೆ ಅನವಶ್ಯಕವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು. ಈಗಾಗಲೇ ಅವರಲ್ಲಿ ಒಡಕು ಪ್ರಾರಂಭ ಆಗಿದೆ. ಪಾದಯಾತ್ರೆ ವಿಚಾರದಲ್ಲಿ ನಾವು ಮಾಡಬೇಕು ಅಂತ ಇವ್ರು ಅಂದ್ರೆ ಅವ್ರು ಬೇಡ ಅಂತ ಅವ್ರಂತ ಇದ್ದಾರೆ. ನೋಡೋಣ ಪಾದಯಾತ್ರೆ ಮಾಡ್ತಾರ ಇಲ್ವಾ ಅಂತ. ನಾವು ಪಾದಯಾತ್ರೆ ಮಾಡಲ್ಲ, ನಾವು ಪಾದಯಾತ್ರೆ ಈಗ ಮಾಡೋದಿಲ್ಲ. ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನಂತಂದ್ರೆ, ಏನು ಪ್ರೀತಮ್ ಗೌಡ ನಮ್ಮ ಕುಟುಂಬಕ್ಕೆ ವಿಷ ಹಾಕಿದವರು, ಅಂತವ್ರನ್ನೇ ಪಕ್ಕ ಮುಂದಿಸ್ಕೊಳ್ತಾರೆ, ನಾವ್ ಹೆಂಗೆ ಅವ್ರಿಗೆ ಬೆಂಬಲಿಸ್ಬೇಕಂತ ಇವಾಗ ಹೇಳಿರುವ ಅದನ್ನ ನೋಡೋಣ. ಕಾಯ್ದು ನೋಡಿ, ಕಾಯ್ದು ನೋಡಿ ನೀವು ಯಾವ ರೀತಿ ಮುಂದಿನ ಬೆಳವಣಿಗೆ ಆಗ್ತದೆ ಅವರ ಇಬ್ಬರ ಮಧ್ಯದಲ್ಲಿ ಅನ್ನೋದನ್ನ ರಾಜ್ಯದ ಜನತೆ ಕಾದ್ ನೋಡ್ಬೇಕಾಗುತ್ತೆ. ಹಿಂದೆಲ್ಲ ಆಗಿದ್ಯಲ್ಲ, ಹಿಂದೆಲ್ಲ ಜೊತೆ ಆಗಿದ್ರು, ಬೇರೆ ಆದ್ರು, ನಮ್ ಜೊತೆ ಬಂದ್ರು, ಬೇರೆ ಆದ್ರು, ಈಗ ಅವ್ರ ಜೊತೆ ಹೋಗಿದ್ದಾರೆ, ಏನ್ ಮಾಡ್ತಾರೆ ಅಂತ ಕಾದ್ ನೋಡೋಣ. ನೋಡೋಣ, ಕಾಯ್ದು ನೋಡೋಣ. ಸರ್ಕಾರನ ಕೇಳೋದಕ್ಕೆ ಮುಂದಾಗ್ತಾ ಇದಾರೆ ಅನ್ನೋದನ್ನು ಕೃಷ್ಣ ಬೈರೇಗೌಡರು, ನಿಮ್ಮ ಪಕ್ಷದ ಕೃಷ್ಣ ಬೈರೇಗೌಡರು ಸರ್, ನಿನ್ನೆ ರಾಜ್ಯಪಾಲರ ಇಟ್ಕೊಂಡು ಸರ್ಕಾರನ ಕೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು, ರಾಜ್ಯಪಾಲರು ಅವರಿಗೆ ಸಂವಿಧಾನಾತ್ಮಕವಾಗಿ ಅವರಿಗೆ ಕೆಲವು ಅಧಿಕಾರಗಳನ್ನ ಕೊಟ್ಟಿದ್ದಾರೆ. ಆ ಚೌಕಟ್ಟಿನಲ್ಲಿ ಅಷ್ಟೇ ಕೆಲಸ ಮಾಡ್ಬೇಕು. ಅವರು ಚೌಕಟ್ಟು ಮೀರಿ ಹೋದ್ರೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಅನುಮಾನಗಳು ಬರ್ತದೆ ಮತ್ತು ರಾಜಕೀಯ ಆಗ್ತಾ ಇದೆ ಅಂತೇಳಿ ಅನುಮಾನಗಳು ಬರ್ತಾ ಇದೆ. ಹಾಗಾಗಿ ಇವತ್ತೇನು ನಮ್ಮ ರಾಜ್ಯದ ಗವರ್ನರ್ ಅವರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಹೊರಟಿದ್ದಾರೆ, ಅದೆಲ್ಲವೂ ಕೂಡ ರಾಜಕೀಯ ಪ್ರೇರೇಪಣೆ ಅಂತ ಹೇಳಿ ನಾವು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ.